ಚಿತ್ರರಂಗಕ್ಕೆ ಏನಾಗಿದೆ ಗೊತ್ತಿಲ್ಲ, ಒಂದಲ್ಲ ಒಂದು ಸಾವಾಗುತ್ತಲೇ ಇದೆ. ಇತ್ತೀಚೆಗಷ್ಟೇ ಸಾವನ್ನಪ್ಪಿದ ಅಪ್ಪು ಅವರನ್ನೇ ಮರೆಯಲು ಆಗುತ್ತಿಲ್ಲ. ಇದರ ಬೆನ್ನಲ್ಲೇ ಹಿರಿಯ ನಟ ಶಿವರಾಮ್ ಅವರು ಸಾವನ್ನಪ್ಪಿದರು. ಅವರ ಸಾವನ್ನ ಜನ ಇನ್ನೂ ಮರೆತಿಲ್ಲ. ಇದೇ ಸಾಲಿಗೆ ಖ್ಯಾತ ನಟ ರವಿಚಂದ್ರನ್ ಅವರ ತಾಯಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಹೌದು, ಅರೆ ಏನಿದೆ ಸುದ್ದಿ, ಏನಾಯ್ತು ರವಿಚಂದ್ರನ್ ಅವರ ತಾಯಿಗೆ, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುನ್ನ ರವಿಚಂದ್ರನ್ ಅವರ ತಾಯಿ ಬೇಗನೆ ಚೇತರಿಸಿಕೊಳ್ಳಲಿ ಅಂತ ಕೇಳಿಕೊಂಡು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಸರಿಗಮಪ ಶೋ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ವಾರದ ಎಪಿಸೋಡ್ನಲ್ಲಿ ಸೆಲೆಬ್ರಿಟಿಯಾಗಿ ರವಿಚಂದ್ರನ್ ಅವರು ಬಂದಿದ್ದರು. ರವಿಚಂದ್ರನ್ ಅವರ ಹಾಡುಗಳನ್ನೇ ವೇದಿಕೆಯ ಮೇಲೆ ಹಾಡಿ ಎಲ್ಲ ಗಾಯಕರು ರಂಜಿಸಿದ್ದರು. ಈ ಮಧ್ಯೆ ಜ್ಞಾನೇಶ್ ಅಣ್ಣಯ್ಯ ಸಿನಿಮಾದ ಅಮ್ಮ ನೀ ನನ್ನ ದೇವರು ಸಾಂಗ್ನ ಹಾಡಿದಾಗ ಅಲ್ಲಿದ್ದ ಎಲ್ಲರೂ ಭಾವುಕರಾದರು. ಈ ಮಧ್ಯೆ ಮಾತನಾಡಿದ ರವಿಚಂದ್ರನ್ ಅವರು, ನನ್ನ ತಾಯಿ ಎಂದರೆ ನನಗೆ ಬಹಳನೇ ಇಷ್ಟ. ಇದುವರೆಗೂ ನಾನು ದೇವರಿಗೆ ಕೈ ಮುಗಿದಿಲ್ಲ. ನನ್ನ ತಾಯಿಯೇ ದೇವರೆಂದು ಅವಳಿಗೆ ಕೈ ಮುಗಿಯುತ್ತೇನೆ. ನನ್ನ ತಾಯಿಯ ಬ್ರೈನ್ ಡೆಡ್ ಆಗಿ 1 ವರ್ಷವೇ ಆಯಿತು. ಇದುವರೆಗೂ ಯಾರೇ ಮಾತನಾಡಿಸಿದರೂ ಮಾತನಾಡಲ್ಲ. ನಾನು ಮಾತ್ರ ಅಮ್ಮ ಎಂದು ಕರೆದರೆ ರಿಯಾಕ್ಷನ್ ಕೊಡುತ್ತಾರೆ, ಅಷ್ಟೇ ಸಾಕು ನನಗೆ. ನನ್ನ ಅಮ್ಮ ಜೊತೆ ಇದ್ದಾರೆ ಎಂದು ಭಾವಿಸಿದ್ದೇನೆಂದು ರವಿಚಂದ್ರನ್ ಅವರು ಭಾವುಕರಾಗಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಟ ರವಿಚಂದ್ರನ್ ಅವರ ತಾಯಿ ಬೇಗನೆ ಗುಣಮುಖರಾಗಲಿ ಎಂದು ಕೇಳಿಕೊಂಡು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.